ಮೂಡಾದ 14 ಸೈಟ್ಗಳು ಇನ್ನು ಸಿಎಂ ಸಿದ್ದರಾಮಯ್ಯ ಅವರದಲ್ಲ. ಮೈಸೂರು ಮೂಡಾ ಸುಪರ್ದಿಗೆ 14 ನಿವೇಶನಗಳು ಸೇರಿದ್ದಾವೆ. ವಿವಾದಿತ ಸೈಟ್ಗಳೇನಿತ್ತಲ್ಲ, ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ಅಥವಾ ಅವ್ರ ಕುಟುಂಬ ತಗೊಂಡಿದೆ ಅಂತ, ಅದು ಎದುವಾಗ ಸಿದ್ದರಾಮಯ್ಯನವ್ರದ್ದಲ್ಲ, ಅದು ಮೂಡಾ ಸುಪರ್ದಿಗೆ ಬಂದಿದೆ. ಪವರ್ ಟಿವಿಯಲ್ಲಿ ಸೈಟ್ ವಾಪಸ್ ಕುರಿತ ಎಕ್ಸ್ಕ್ಲೂಸಿವ್ ದಾಖಲೆಗಳಿದ್ದಾವೆ. 3 ದಿನಗಳ ಹಿಂದಷ್ಟೇ ಸೈಟನ್ನು ವಾಪಸ್ ನೀಡಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು. ಅಧಿಕೃತವಾಗಿ ಇವತ್ತು ಮೂಡಾ ತೆಕ್ಕೆಗೆ 14 ಸೈಟ್ಗಳು ಕೂಡ ಬಂದಿದ್ದಾವೆ. ಇದೀಗ 14 ಸೈಟ್ಗಳ ಸಂಪೂರ್ಣ ನೋಂದಣಿ ಕಾರ್ಯ ಮುಕ್ತಾಯ ಆಗಿದೆ. 1/10/2024 ಖಾಸಗಿ ನೋಂದಣಿ ಪ್ರಕ್ರಿಯೆ ಮುಕ್ತಾಯ ಆಯಿತು. ಮೂಡಾ ಕಾರ್ಯದರ್ಶಿ ಹೆಸರಿಗೆ 14 ಸೈಟ್ಗಳು ಕೂಡ ರಿಜಿಸ್ಟರ್ ಆಗಿದ್ದಾವೆ. ಸಿಎಂ ಪತ್ನಿ ಪಾರ್ವತಿಯಿಂದ ಮೂಡಾ ಸೆಕ್ರೆಟರಿ ಹೆಸರಿಗೆ ರಿಜಿಸ್ಟರ್ ಆಗಿದೆ. ಮೈಸೂರು ಮೂಡಾ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿಯನ್ನ ಮಾಡಲಾಯಿತು. ಶಾರದಾದೇವಿ ನಗರ ನಿವಾಸದಲ್ಲಿ ಮೊನ್ನೆ ಖಾಸಗಿ ನೋಂದಣಿಯಾಗಿತ್ತು. ಫೋಟೋ ಹಾಗೂ ದಾಖಲೆಗಳನ್ನು ಪಡೆದುಕೊಳ್ಳಲಾಗಿತ್ತು. ಮೂಡಾದ 14 ಸೈಟ್ಗಳನ್ನು ಸಿಎಂ ಪತ್ನಿ ಪಾರ್ವತಿಯವರು ಹಿಂದಿರುಗಿಸಿದ್ದಾರೆ. ಆ 14 ಸೈಟ್ಗಳು ಇನ್ನು ಮುಂದೆ ಸಿದ್ದರಾಮಯ್ಯನವರದಾಗಲಿ ಅವರ ಕುಟುಂಬದಾಗಲಿ ಅಲ್ಲ, ಇನ್ನು ಮುಂದೆ ಅದು ಎಲ್ಲವೂ ಕೂಡ ಮೂಡಾ ಸುಪರ್ದಿಗೆ ಸೇರಿರುವಂತಹ ಸೈಟ್ಗಳು. ಮೂಡಾ ಕಾರ್ಯದರ್ಶಿಯ ಹೆಸರಿಗೆ ಈಗ ಆಲ್ರೆಡಿ ಅದು ರಿಜಿಸ್ಟರ್ ಆಗಿದೆ. ಸಿಎಂ ಪತ್ನಿ ಪಾರ್ವತಿಯಿಂದ ಮೂಡಾ ಸೆಕ್ರೆಟರಿ ಹೆಸರಿಗೆ ನೋಂದಣಿಯಾಗಿದೆ. ಅದರ ದಾಖಲೆಗಳನ್ನು ಪವರ್ ಟಿವಿಯಲ್ಲಿ ನೋಡ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ. ಮೂಡಾ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಭೂಸ್ವಾಧೀನ ಅಧಿಕಾರಿ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಮೂಡಾ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಭೂಸ್ವಾಧೀನ ಅಧಿಕಾರಿ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಕೆಸರೆ ಗ್ರಾಮದ ಜಮೀನು ಸಂಬಂಧ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಮೊನ್ನೆಯಷ್ಟೇ ಕೆಸರೆ ಗ್ರಾಮದಲ್ಲಿ ಸರ್ವೆ ಕಾರ್ಯ ಕೂಡ ನಡೆದಿತ್ತು. ಈಗ ಅದರ ದಾಖಲೆಯನ್ನ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಸೊ ಸಿದ್ದರಾಮಯ್ಯನವರ ವಿರುದ್ಧ ಲೋಕಾಯುಕ್ತ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಅವರ ಫಾರ್ಮಾಲಿಟೀಸ್ ಏನಿದೆ, ಏನೇನು ಮಾಡಬೇಕು, ಅದೆಲ್ಲವನ್ನ ಕೂಡ ಮಾಡಲಾಗ್ತಾ ಇದೆ. ಮೂಡಾ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ಕೊಟ್ಟು ಭೂಸ್ವಾಧೀನ ಅಧಿಕಾರಿ ಅವರ ಕ್ಯಾಬಿನ್ ಅಥವಾ ಕಚೇರಿಯಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಮೊನ್ನೆಯಷ್ಟೇ ಕೆಸರೆ ಗ್ರಾಮದಲ್ಲಿ ಸರ್ವೆಯನ್ನು ಮಾಡಲಾಗಿತ್ತು. ಈಗ ಆ ಜಮೀನಿಗೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯ ಸರ್ವೆ ಕಾರ್ಯ ಮುಗ್ದಿತ್ತು, ಈಗ ಭೂಸ್ವಾಧೀನ ಅಧಿಕಾರಿಯವರ ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಸದ್ಯದ ಅಪ್ಡೇಟ್ಸ್ ಏನಿದೆ ಸುರೇಶ್? ಸಿಂಧೂರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಲೋಕಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಕೂಡ ತನಿಖೆಗೆ ಇಳಿದಿರುವಂತಹ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇದೀಗ ಮೂಡಾ ಕಚೇರಿಗೆ ಭೇಟಿಯನ್ನ ಕೊಟ್ಟಿದೆ. ಅಂದ್ರೆ ಬೆಳಗ್ಗೆ ಸುಮಾರು 11 ಗಂಟೆಯ ಬಳಿಕ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದ ಭೂಸ್ವಾಧೀನ ಕಚೇರಿಗೆ ಬಂದಂತ ಲೋಕಾಯುಕ್ತ ಅಧಿಕಾರಿಗಳ ತಂಡ ಇದೀಗ ದಾಖಲೆ ಪರಿಶೀಲನೆಯಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು. ಮೊನ್ನೆ ಕೂಡ ಮೈಸೂರಿನ ಹೊರವಲಯದ ಕೆಸರೆ ಸರ್ವೆ ನಂಬರ್ 464 3 ಎಕರೆ 14 ಕುಂಟೆಯ ಜಾಗದ ಸ್ಥಳ ಮಹಾಜರನ್ನ ಮಾಡಿದ ಬಳಿಕ ಮೈಸೂರು ತಾಲೂಕು ಕಚೇರಿಯಲ್ಲಿ ಈ ಜಾಗ ಮೂಲ ವಾರಸುದಾರರಿಗೆ ಬಂದಿದ್ದು ಹೇಗೆ ಅನ್ನೋ ಒಂದು ಡಾಕ್ಯುಮೆಂಟ್ಗಳನ್ನು ಕೂಡ ಮೈಸೂರಿನ ಲೋಕಾಯುಕ್ತ ಪೊಲೀಸರು ಕಲೆಕ್ಟ್ ಮಾಡಿದ್ರು. ಇದೀಗ ಬೆಳಿಗ್ಗೆ ಲೋಕಾಯುಕ್ತ SP ಉದೇಶ್ ಮತ್ತೆ DYSP ಆಗಿರ್ತಕ್ಕಂಥ ಮ್ಯಾಥ್ಯೂ ಥಾಮಸ್ ಜೊತೆಗೆ ಮತ್ತೊಬ್ಬ DYSP ಅವರ ನೇತೃತ್ವದ ತಂಡ ಇದೀಗ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ವಿವಾದಿತ ಭೂಮಿಗೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರ ಹೊರಡಿಸಲಾಗಿದ್ದಂತಹ ಏನು ಆದೇಶ ಏನಿದೆ ವಶಪಡಿಸಿಕೊಂಡಂತಹ ಸಂದರ್ಭ ಯಾವುದು, ಜೊತೆಗೆ ಎಷ್ಟರನ್ನ ವಶಪಡಿಸಿಕೊಂಡಿತ್ತು, ಆಗ ಆ ಲ್ಯಾಂಡ್ ನಲ್ಲಿ ಏನಿತ್ತು, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಒಂದಷ್ಟು ದಾಖಲೆಗಳನ್ನ ನೋಟಿಫಿಕೇಶನ್ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಪರಿಸ್ಥಿತಿಯ ದಾಖಲೆಗಳು, ಜೊತೆಗೆ ಡಿನೋಟಿಫಿಕೇಶನ್ ಆದದ್ದು ಹೇಗೆ, ಜೊತೆಗೆ ಆ ಡಿನೋಟಿಫಿಕೇಶನ್ ಆದ ಬಳಿಕವೂ ಕೂಡ ಮೂಡ ಆ ಒಂದು ಜಾಗದಲ್ಲಿ ರಸ್ತೆ ಮತ್ತೆ ಪಾರ್ಕ್ ಅನ್ನ ನಿರ್ಮಾಣ ಮಾಡಿದ್ದ ಹೇಗೆ ಅನ್ನೋ ಒಂದು ವಿಚಾರಗಳನ್ನ ಮುಂದಿಟ್ಕೊಂಡು, ಜೊತೆಗೆ ಸಿಎಂ ಪತ್ನಿಯವರ ಹೆಸರಿನಲ್ಲಿ ನೋಂದಣಿಯಾಗಿದ್ದಂತ 14 ನಿವೇಶನಗಳ ದಾಖಲೆ ಪತ್ರಗಳನ್ನ ಒಂದು ಕಡೆ ತಾಳೆ ಹಾಕಿ ಪರಿಶೀಲನೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ ಮೂಡ ಹಂಚಿಕೆ ಮಾಡಿದ್ದಂತಹ 14 ನಿವೇಶನಗಳು ಇವತ್ತು ಅಧಿಕೃತವಾಗಿ ಕಾನೂನುಬದ್ಧವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಹೆಸರಿಗೆ ಬಂದಿವೆ. ಅಂದ್ರೆ 1ನೇ ತಾರೀಕಿನಂದು ಈ
ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಆದೇಶವನ್ನು ಮಾಡ್ತಾರೆ. ವಾರಸುದಾರರು ಆ ಸೈಟ್ ಅನ್ನು ವಾಪಸ್ ಕೊಟ್ಟಿರೋದ್ರಿಂದ ಅದನ್ನ ರಿಜಿಸ್ಟರ್ ಪ್ರಕ್ರಿಯೆಯನ್ನು ಮುಗಿಸಿ ಅಂತೇಳಿ ರಿಜಿಸ್ಟರ್ಗೆ ಸೂಚನೆಯನ್ನು ಕೊಟ್ಟಿದ್ರು. ಮೈಸೂರು ನಗರಾಭಿವೃದ್ಧಿ ಪ್ರಾಂಗಣದ ಒಳಗೆ ಆ ಒಂದು ಸಬ್ ರಿಜಿಸ್ಟರ್ ಕಚೇರಿ ಇದೆ. ಜೊತೆಗೆ ಆ ಒಂದು ಸೈಟ್ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಪಾರ್ವತಿ ಅವರು ಮೈಸೂರಿಗೆ ಬಂದು ಈ ನಗರಾಭಿವೃದ್ಧಿ ಪ್ರಾಧಿಕಾರದ ಸಬ್ ರಿಜಿಸ್ಟರ್ ಕಚೇರಿಯ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಅಂದ್ರೆ ಒಂದು ನಿವೇಶನಕ್ಕೆ 1,000 ಕನ್ಸಂಟ್ರೇಷನ್ ಫೀಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಈ ಅಧಿಕಾರಿಗಳಿಗೆ ಅವರ ಮುಂದೆ ಹೋಗಿ ಅಲ್ಲಿಯೇ ಸೈನ್ ಮತ್ತೆ ತಮ್ಮನ್ನ ತೆಗೆದುಕೊಂಡು ಫೋಟೋವನ್ನ ತೆಗೆದುಕೊಂಡು ಅವರು ತಮ್ಮ ಹೆಸರಿಗೆ ನೋಂದಣಿಯನ್ನ ಮಾಡಿಕೊಳ್ಳುವಂತ ಪ್ರಕ್ರಿಯೆಯನ್ನ ಕೂಡ ಮಾಡಿದ್ರು. ಅದು ಈಗ ಅಧಿಕೃತವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯ ಹೆಸರಿಗೆ 14 ಸೈಟ್ಗಳು ವಾಪಸ್ ಬಂದಿರತಕ್ಕಂಥದ್ದು. ಈಗ ಆ 14 ನಿವೇಶನಗಳು ಏನಿದೆ ಆ ನಿವೇಶನಗಳೆಲ್ಲವೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದ ಸುಪರ್ದಿಗೆ ಬಂದಿವೆ. ಸಾಕಷ್ಟು ವಿವಾದ ಇದ್ದಿದ್ದಂತಹ ಏನು ವಿವಾದಿತ 14 ಸೈಟ್ಗಳ ವಾಪಸಾತಿ ಈಗ ಕಾನೂನು ಪ್ರಕ್ರಿಯೆ ಈಗ ಮುಕ್ತಾಯಗೊಂಡಿರತಕ್ಕಂಥದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. We'll be right back.